ಮನೆಗೆ ಕನ್ನ ಹಾಕಿ ಸುಮಾರು 2,40,000 ನಗದು ಕದ್ದ ಕದೀಮ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಕೊಡೆಕಲ್ ಠಾಣಾ ಪೊಲೀಸರು ಯಾದಗಿರಿ ಜಿಲ್ಲೆ ಉಣಸಗಿ ತಾಲೂಕು ಕಕ್ಕೀರ ಪಟ್ಟಣದಲ್ಲಿ ರಾಜಸ್ಥಾನ ಮೂಲದ ಕಿರಾಣಿ ಅಂಗಡಿ ವ್ಯಾಪಾರಿ ಡುಂಗರ್ ಸಿಂಗ್ ಎಂಬಾತನ ಮನೆಗೆ ಕನ್ನ ಹಾಕಿ ಸುಮಾರು 2,40,000 ರೂಗಳನ್ನು ಕಳ್ಳತನ ಮಾಡಿದ ಆರೋಪಿ ಮಹಾದೇವ ಕರಡಿ ಎಂಬುವನನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನಿಂದ 2,40,000 ನಗದು ಹಾಗೂ ಬಾಗಿಲು ಕೊರೆಯುವ ಕಬ್ಬಿಣದ ಮಿಷನ್ ಕೊಡೆಕಲ್ ಠಾಣಾ ಪೊಲೀಸರು ವಶಪಡಿಸಿಕೊಂಡಿದ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುವುದು ಎಂದು ಉಣಸಗಿ ಸಿಪಿಐ ಶ್ರೀ ದೌಲತ್ ಎನ್ಕೆ ರವರು ಪಟ್ಟಣದ ಉಪ ಪೊಲೀಸ್ ಠಾಣೆಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅಯ್ಯಣ್ಣ ಉಗ ಟಿವಿ 12 ಕನ್ನಡ ಯಾದಗಿರಿ ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ